ಬೆಳಗಾವಿಯ ಹುಕ್ಕೇರಿಯಲ್ಲಿ ರಣರಕ್ಕಸ ಮಳೆ ಸುರಿತಾ ಇದೆ. ಇಡೀ ಪಟ್ಟಣದಲ್ಲಿ ಭೀಕರ ಪ್ರವಾಹ ಕೂಡ ಉಂಟಾಗಿದೆ. ನೋಡ ನೋಡ್ತಲೇ ಎಲ್ಲವೂ ಕೂಡ ಕೊಚ್ಚಿಕೊಂಡು ಹೋಗ್ತಾ ಇದೆ. ಮನುಷ್ಯರು ಕೂಡ ನೀರಿನ ಸೆಳೆತಕ್ಕೆ ಸಿಕ್ಕಿ ಕೊಚ್ಚಿ ಹೋಗುವ ದೃಶ್ಯಗಳು ಬೆಚ್ಚಿ ಬೀಳಿಸುವಂತಿದೆ. ಕೊಚ್ಚಿ ಹೋಗ್ತಿದ್ದ ಒಬ್ಬರಂತೂ ಕಂಬ ಹಿಡಿದು ಪ್ರಾಣಾಪಾಯದಿಂದ ಬಚಾವಾಗಿದ್ದಾರೆ. ಇನ್ನು ಕಾರು ಕೂಡ ಅಟಕೆಗಳ ರೀತಿಯಲ್ಲಿ ಕೊಚ್ಚಿ ಹೋಗಿದೆ. ನೋಡ್ತಾ ಇದ್ರಿ ದೃಶ್ಯದಲ್ಲಿ ಹೆಂಗ್ ಹೋಗ್ತಾ ಇದೆ ನೋಡಿ, ಎಲ್ಲ ಮುಳುಗ್ಕೊಂಡು ಹೋಗ್ತಾ ಇದೆ. ಕಾರ್ ತೇಲ್ಕೊಂಡು ಹೋಗುತ್ತೆ ನೋಡಿ ಹಂಗೆ. ಈ ಸಂದರ್ಭದಲ್ಲಿ ಜನರು ಸಿಕ್ಕಿಬಿದ್ರಂತೂ ಮುಗಿತು ಅವ್ರ ಕತೆ. ಕಂಬ ಹಿಡ್ಕೊಂಡಿರೋ ಹುಡುಗನ ನೋಡಿ ಕೈ ಬಿಡಬೇಡ ಅಂತ ಎಲ್ಲರೂ ಕೂಗ್ಕೊಳ್ತಾ ಇದಾರೆ. ಬಟ್ ಆ ನೀರಿನ ಫೋರ್ಸ್ಗೆ ಎಷ್ಟೊತ್ತು ಅಂತ ಹಿಡ್ಕೊಳಕ್ ಆಗುತ್ತೆ? ಅದು ಬೇರೆ, ಕರೆಂಟ್ ಕಂಬ ಅದು ಹತ್ತು ಹತ್ತು ಅಂತಾರೆ. ಆ ನೀರಿನ ಸೆಳೆತ ಎಷ್ಟು ಜೋರಾಗಿದೆ ಅಂದ್ರೆ ಅವ್ನ ಇನ್ನೇನ್ ಕಿತ್ಕೊಂಡು ಹೋಗ್ಬಿಡ್ತಾನೇನೋ ಅನ್ನೋಷ್ಟಿದೆ. ಇನ್ನು ಆ ಅಜ್ಜ ನೋಡಿ, ಅಜ್ಜ ಹಂಗೆ ತಾನೇನೋ ವಸ್ತು ತಂದಿದ್ರು, ಆ ವಸ್ತುನ ರಕ್ಷಣೆ ಮಾಡ್ಕೊಳ್ಲಿಕ್ಕೆ ಹೋಗಿ ತಾನೇ ಕೊಚ್ಚಿ ಹೋಗಿದ್ದಾರೆ. ಅವ್ರ ಹಿಂದೆನೇ ಬಂದಂತಹ ಒಂದು ಎತ್ತಿನ ಗಾಡಿ ಮಗುಚಿದೆ. ಬಹುಶಃ ಅಜ್ಜನ ಕಥೆ ಏನಾಗಿದೆ ಅನ್ನೋದ್ರ ಸ್ಪಷ್ಟ ಚಿತ್ರಣ ಇನ್ನೂ ಕೂಡ ಸಿಕ್ಕಿಲ್ಲ. ಓಕೆ, ಇನ್ನು ಧಾರವಾಡದಲ್ಲಿ ಏನಾಗಿದೆ ಅನ್ನೋ ಕಥೆ ನೋಡೋಣ. ತುಂಬಿ ಹರಿತಾದಂತಹ ಹಳ್ಳದಲ್ಲಿ ಸ್ವಲ್ಪದ್ರಲ್ಲೇ ಸಾರಿಗೆ ಬಸ್ ಬಚಾವ್ ಆಗಿರುವಂತಹ ಘಟನೆ ಧಾರವಾಡ ಜಿಲ್ಲೆಯ ಹಾರೋ ಬೆಳವಡಿ ಗ್ರಾಮದ ಬಳಿ ನಡೆದಿದೆ. ಇದು ತಾತ್ಕಾಲಿಕ ಸೇತುವೆ ಬಳಿ ಆಗಿರೋದು. ತುಪ್ಪರಿ ಹಳ್ಳದಲ್ಲಿ ಅಪಾರ ಪ್ರಮಾಣದಲ್ಲಿ ನೀರು ಬಂದ ಹಿನ್ನೆಲೆಯಲ್ಲಿ ಧಾರವಾಡದ ಸವದತ್ತಿ ರಸ್ತೆ ಕಡಿತವಾಗಿತ್ತು. ತಾತ್ಕಾಲಿಕ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿದ್ದನ್ನ ನೋಡಿಯೂ ಕೂಡ ಬಸ್ ಚಾಲಕ ಸಾಹಸ ಮಾಡಿ ನುಗ್ಗಿಸಿದ್ದ. ಈ ವೇಳೆ ಬಸ್ ಹಳ್ಳದಲ್ಲಿ ಒಂದು ಬದಿಗೆ ವಾಲಿತ್ತು. ಪ್ರಯಾಣಿಕರು ಕೂದಲೆಳೆ ಅಂತರದಲ್ಲಿ ಬಚಾವ್ ಆಗಿದ್ದಾರೆ. ಮಳೆ ಬಂದು ಜನ ಒದ್ದಾಡ್ತಾ ಇದ್ದಾರೆ. ಇವರಿಗೆ ಸಚಿವ ಸ್ಥಾನ ಬದಲಾವಣೆ ವಿಚಾರ ನಡೀತಾ ಇದೆ ಸರ್ಕಾರಕ್ಕೆ. ಏನ್ ಮಾಡ್ತೀರಾ ಹಣೆಬರ. ಸೊ ಇನ್ನೊಂದು ಕಡೆಗೆ ರಾಯಚೂರು ದೃಶ್ಯ ನೋಡಿ. ರಾಯಚೂರು ಜಿಲ್ಲೆಯ ಮಸ್ಕಿಯ ಮಾರಲದಿನ್ನಿ ಕಿರು ಜಲಾಶಯ ಭರ್ತಿಯಾದ ಹಿನ್ನೆಲೆಯಲ್ಲಿ ಹಳ್ಳಕ್ಕೆ ಭಾರೀ ಪ್ರಮಾಣದ ನೀರು ಹರಿಸಲಾಗಿದೆ. ಏಕಾಏಕಿ ನೀರು ಬಿಟ್ಟಿದ್ರಿಂದ ಮಸ್ಕಿ ಪಟ್ಟಣದ ಬಳಿ ಹರಿಯುವಂತಹ ಹಳ್ಳದಲ್ಲಿ ಓರ್ವ ಯುವಕ ಕೊಚ್ಚಿ ಹೋಗಿದ್ದಾನೆ. ಇನ್ನೋರ್ವನನ್ನ ರಕ್ಷಿಸಲಾಗಿದೆ. ಹಳ್ಳಕ್ಕೆ ಅದು ನೀರಿರಲಿಲ್ಲ, ಅಲ್ಲಿ ಹಳ್ಳ ತುಂಬಾ ಖಾಲಿಯಾಗಿ ಹೋಗಿತ್ತು. ಹಾಗಾಗಿ ಬಹಿರ್ದೆಸೆಗೆ ಅಲ್ಲಿ ಹೋಗಿರ್ತಾರೆ ಚನ್ನಬಸಪ್ಪ ಹಾಗೂ ಜಲೀಲ್ ಅಂತ ಹೇಳಿ. ಅವರು ಪ್ರವಾಹದಲ್ಲಿ ಸಿಲುಕಾಕೊಂಡಿದ್ದಾರೆ. ನಿರೀಕ್ಷಣೆ ಮಾಡಿರಲಿಲ್ಲ ಅವರು ಈ ಪ್ರಮಾಣದಲ್ಲಿ ನೀರು ಬರುತ್ತೆ ಅಂತ. ಮುಂಜಾಗ್ರತೆ ಇಲ್ಲದೆ ಅಗ್ನಿಶಾಮಕ ದಳ ಸಿಬ್ಬಂದಿ ಕಾರ್ಯಾಚರಣೆಗೆ ಇಳಿದ ಪರಿಣಾಮ ರಕ್ಷಣಾ ಕಾರ್ಯಾಚರಣೆ ವೇಳೆ ಹಗ್ಗ ತುಂಡಾಗಿ ಚನ್ನಬಸಪ್ಪ ನೀರಿನಲ್ಲಿ ಕೊಚ್ಚೋಗ್ಬಿಟ್ಟಿದ್ದಾನೆ. ಜಲೀಲ್ನನ್ನ ಕ್ಲೇನ್ ಬಳಸಿ ಸತತ 2 ಗಂಟೆಗಳ ಕಾಲ ಕಾರ್ಯಾಚರಣೆ ಮಾಡಿದ್ರು, ಆಮೇಲೆ ರಕ್ಷಣೆ ಮಾಡಿದ್ರು. ಇನ್ನು ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದ್ದಂತ ಅಗ್ನಿಶಾಮಕ ದಳದ ಇಬ್ಬರೂ ಸಿಬ್ಬಂದಿಯನ್ನ ಕೂಡ ಈಗ ಕಾಪಾಡಲಾಗಿದೆ. ಇನ್ನು ರಾಯಚೂರಿನಲ್ಲಿ ಏನಾಗಿದೆ ಅನ್ನೋದನ್ನ ನೋಡೋಣ. ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನಲ್ಲಿ ಭಾರಿ ಮಳೆ ಸುರಿತು. ಇದರ ಹಿನ್ನೆಲೆಯಲ್ಲಿ ಕೆ ಮರಿಯಮ್ಮನ ಹಳ್ಳಿಯಲ್ಲಿ ಮನೆಗಳಿಗೆ ನೀರು ನುಗ್ಗಿಬಿಟ್ಟಿದೆ. ಜನಜೀವನ ಅಸ್ತವ್ಯಸ್ತವಾಗಿದ್ದು ರಾತ್ರಿಯೆಲ್ಲ ಜನ ಮನೆಯಿಂದ ನೀರು ಹೊರಹಾಕೋದೇ ಅವ್ರ ಕೆಲಸವಾಗೋಗಿತ್ತು. ಕಿಲ್ಲರಹಟ್ಟಿಯ ಜಮೀನುಗಳಿಗೆ ನೀರು ನುಗ್ಗಿದ್ದು ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. ಇದೇ ಪರಿಸ್ಥಿತಿ ಮುಂದುವರೆದ್ರೆ ಹತ್ತಿ ಈರುಳ್ಳಿ ಎಲ್ಲಾ ಬೆಳೆಗಳು ಕೂಡ ಸಂಪೂರ್ಣ ಹಾನಿಯಾಗುತ್ತೆ. ಕೊಪ್ಪಳ ಕಡೆಗೆ ಬರೋದಾದ್ರೆ ಕೊಪ್ಪಳ ತಾಲೂಕಿನ ಹಿರಿಹಳ ಜಲಾಶಯ ಪ್ರತಿ ಬಾರಿ ಮಳೆ ಬಂದಾಗ ಈ ತುಂಬ ಹರಿಯುತ್ತೆ. ಇದು ಶಿವಪುರ ಮತ್ತು ಹುಲಿಗಿ ಗ್ರಾಮಕ್ಕೆ ಸಂಪರ್ಕ ಕಲಿಸುವಂತ ಮಾರ್ಗ ಮತ್ತೆ ಹಳ್ಳ ಹರಿತಾ ಇದ್ದು. ಸೈಕಲ್ ಮೇಲೆ ಹಳ್ಳ ದಾಟೋಕೆ ಹೋಗ್ತಾನೆ ಒಬ್ಬ ವ್ಯಕ್ತಿ. ನೀರಿನ ರಭಸಕ್ಕೆ ಕೊಚ್ಚಿ ಹೋಗ್ತಾ ಇದ್ದ. ಕೂಡಲೇ ಅಲ್ಲೇ ಇದ್ದಂತಹ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ನೀರಿನ ರಭಸಕ್ಕೆ ಕೋಳೂರು ಸಮೀಪದ ಬ್ರಿಡ್ಜ್ ಕಂ ಬ್ಯಾರೇಜ್ ತಡೆಗೋಡೆ ಕೊಚ್ಚಿ ಹೋಗಿದೆ. ಯಾದಗಿರಿಯಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ. ಸುರಪುರ ತಾಲೂಕಿನ ಸತ್ಯಂಪೇಟೆ ಗ್ರಾಮ ಮುಳುಗಡೆ ಆಗೋಗಿದೆ. 200 ಕುಟುಂಬಗಳ ಬದುಕು ನೀರು ಪೋಲಾಗಿದೆ. ಪಾಪ ನೋಡಿ ಎಂತ ಕಷ್ಟಪಡ್ತಾ ಇದ್ದಾರೆ. ಮನೆಗಳಿಗೆಲ್ಲ ನೀರು ನುಗ್ಗಿದ ಕಾರಣ ಒಲೆ ಹಚ್ಚೋಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ. ಒಲೆ ಹಚ್ಚಿಲ್ಲ ಅಂದ್ರೆ ಊಟ ಎಲ್ಲಿಂದ ಮಾಡ್ತಾರೆ? ಎಲ್ಲರೂ ಮನೆಯ ಮಾಳಿಗೆ ದೇವಸ್ಥಾನ ಒಂದರಲ್ಲಿ ರಕ್ಷಣೆ ಪಡ್ಕೊಂಡಿದ್ದಾರೆ, ಉಪವಾಸ ಇದ್ದಾರೆ ಪಾಪ. ಆದ್ರೆ ಯಾವೊಬ್ಬ ಪ್ರತಿನಿಧಿಯಾಗ್ಲಿ ಅಧಿಕಾರಿಗಳಾಗ್ಲಿ ಇತ್ತ ತಿರುಗಿ ನೋಡಿಲ್ಲ. ಎಲ್ಲೋದ್ರಪ್ಪ ಜನಪ್ರತಿನಿಧಿಗಳು? ಆಹಾ, ತಿರುಗಿ ನೋಡಿ. ನನ್ನ ಸ್ಥಳ ಸಹೋದ್ಯೋಗಿ ಕೂಡ ಸ್ಥಳದಿಂದ ಒಂದಿಷ್ಟು ಮಾಹಿತಿ ಕೊಟ್ಟಿದ್ದಾರೆ ಅಲ್ಲಿಂದ. ಯಾದಗಿರಿಯಲ್ಲಿ ತಡರಾತ್ರಿಯಿಂದ ಸುರಿತಿರುವ ಭಾರಿ ಮಳೆಗೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಸತ್ಯಂಪೇಟ ಈ ಒಂದು ಗ್ರಾಮದಲ್ಲಿ 150ಕ್ಕೂ ಹೆಚ್ಚು ಅಧಿಕ ಮನೆಗಳಿಗೆ ನೀರು ನುಗ್ಗಿದೆ. ಇಲ್ಲಿ ನೋಡಬಹುದು ದೃಶ್ಯಾವಳಿಗಳಲ್ಲಿ ನನ್ನ ನಡುಮಠ ನೀರು ಇಲ್ಲಿ ನಿಮಗೆ ಕಾಣಸಿಗ್ತಿರೋದು. ಇಲ್ಲಿ ನೋಡಬಹುದು ಇದು ಇವರು ತಡರಾತ್ರಿಯಿಂದ ಅನುಭವಿಸ್ತಿರುವಂತಹ ಒಂದು ಪರಿಸ್ಥಿತಿ. ಅಲ್ಲಿ ನೋಡಬಹುದು ಪಾನ್ ಶಾಪ್ಗಳು ಕೂಡ ಸಂಪೂರ್ಣ ಮುಳುಗಿದೆ. ಅಂದ್ರೆ ಅಲ್ಲಿ ತನಕ ನೀರಿದೆ, ಇಲ್ಲಿ ನಾರ್ಮಲ್ ಆಗಿ ನಿಮಗೆ ಏನು ಕಾಣ್ತಾ ಇದೆ. ಇದು ಅಪ್ಪ ಅಂದ್ರೆ ಇದು ಮನೆಯ ಮೇಲ್ಛಾವಣಿಗಳ ದೃಶ್ಯಗಳು ನಿಮ್ಗೆ ಕಾಣಸಿಗ್ತಾ ಇದಾವೆ. ಸಂಪೂರ್ಣವಾಗಿ ಎಲ್ಲದೂ ಕೂಡ ಇಲ್ಲಿ ಜಲಾವೃತಗೊಂಡಿರುವಂತದ್ದು. ಕಳೆದ ರಾತ್ರಿಯಿಂದ ಏನು ಸುರಿತಾ ಇದೆ ಮಳೆ, ಈ ಮಳೆಗೆ ಈಗ ಸಂಪೂರ್ಣ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ವರ್ಣನ ಆರ್ಭಟ. ಯಾದಗಿರಿಯಲ್ಲಿ ತಡರಾತ್ರಿಯಿಂದ ಬಹಳಷ್ಟಿದೆ, ಅದರಲ್ಲೂ ಕೂಡ ಸುರಪುರ ತಾಲೂಕಿನಲ್ಲಿ ಅತಿ ಹೆಚ್ಚು ಮಳೆ ಇದೆ. ಆದ್ರೆ ಇಲ್ಲಿನ ರಾಜಕಾರಣಿಗಳಾಗಿರ್ಬೋದು, ಇಲ್ಲಿನ ಜನಪ್ರತಿನಿಧಿಗಳಿರ್ಬೋದು, ಮತ್ತು ಇಲ್ಲಿನ ಒಂದು ಅಧಿಕಾರಿಗಳು ಇನ್ನೂ ಕೂಡ ಸ್ಥಳಕ್ಕೆ ಬಂದಿಲ್ಲ. ಇವರು ಕಷ್ಟವನ್ನು ಆಲಿಸ್ತಿಲ್ಲ, ಗಂಜಿ ಕೇಂದ್ರಗಳನ್ನು ತೆರೆದಿಲ್ಲ. ಇದು ಎತ್ತರ ಎತ್ತಿ ಸಾಕ್ತಾ ಇದೆ. ನಿಜಕ್ಕೂ ಕೂಡ ಇಲ್ಲಿನ ಒಂದು ಅಧಿಕಾರಿಗಳಿಗೆ ಆಗಿರ್ಬೋದು ಮಾನವೀಯತೆ ಇದೆ ಎಂಬ ಪ್ರಶ್ನೆಯನ್ನು ಪಬ್ಲಿಕ್ ಟಿವಿ ಮಾಡ್ತಾ ಇದೆ. ಕ್ಯಾಮರಾಮನ್ ರೂಪ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಯಾದಗಿರಿ.
ಇನ್ನು ಸಿಡಿಲು ಬಡಿದ ಪರಿಣಾಮವಾಗಿ ಯಾದಗಿರಿ ಜಿಲ್ಲೆಯ ಸತ್ಯಂಪೇಟೆಯಲ್ಲಿ 25 ಕುರಿಗಳು ಸಾವನ್ನಪ್ಪಿವೆ. ಶಹಾಪುರ ತಾಲೂಕಿನ ಎಂ ಕೊಳ್ಳೂರು, ಯಾದಗಿರಿ ತಾಲೂಕಿನ ಗಾಜರಕೋಟ ಮತ್ತು ಸುರಪುರ ತಾಲೂಕಿನಲ್ಲಿ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದ ಪರಿಣಾಮ ಅಪಾರ ಪ್ರಮಾಣದ ನಷ್ಟವನ್ನು ಅನುಭವಿಸಿದ್ದಾರೆ. ಗದಗ ಜಿಲ್ಲೆಗೆ ಹೋಗೋದಾದ್ರೆ ನಿರಂತರ ಮಳೆಯಿಂದಾಗಿ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ, ಈ ಲಕ್ಷ್ಮೇಶ್ವರ ತಾಲೂಕು ಏನು ಅಂತಂದ್ರೆ ಇನ್ನೊಂದು ಫೇಮಸ್, ಅದರಲ್ಲಿ ಸಾವಿರಾರು ಬಾವಿಗಳು ನೂರಾರು ಕೆರೆಗಳಿಗೆ ಫೇಮಸ್ ಇರುವಂತ ಲಕ್ಷ್ಮೇಶ್ವರ. ಈ ತಾಲೂಕಿನ ಯಳವತ್ತಿ ಗ್ರಾಮದಲ್ಲಿ ಅಂತರ್ಜಲ ಹೆಚ್ಚಳ ಆಗಿದೆ ಅಂತೆ. ಅನೇಕ ಮನೆಗಳಿಗೆಲ್ಲ ನೀರು ಜಿನುಕ್ತಾ ಇದೆ. ಮನೆಯಲ್ಲಿನ ದವಸ ಧಾನ್ಯಗಳು ಮತ್ತು ವಸ್ತುಗಳೆಲ್ಲ ನೀರಿಗೆ ಆಹುತಿ ಆಗಿಬಿಟ್ಟಿವೆ. ಪಂಪ್ ಸೆಟ್ ಮೂಲಕ ಜನರು ನೀರು ಹೊರಗೆ ಹಾಕ್ತಾ ಇದ್ದಾರೆ. ಜನ ಏನೇ ಮಾಡಿದರೂ ಕೂಡ ನೀರು ಮತ್ತೆ ಮತ್ತೆ ಜಿನುಕ್ತಾ ಇದೆ. ಇಲ್ಲಿನ ಜನರ ಕಷ್ಟ ನೋಡೋಕ್ಕೆ ಆಗ್ತಾ ಇಲ್ಲ. ಮಳೆ ಅಬ್ಬರಕ್ಕೆ ಧಾರವಾಡದ ಮೃತ್ಯುಂಜಯ ನಗರದ ತೋಟಗೇರ ಓಣಿಯಲ್ಲಿ ನಾಗಮ್ಮ ಎಂಬುವರ ಮನೆಯೊಳಗೆ ಭೂಕುಸಿತವಾಗಿದೆ. ಭೂಮಿ ಕುಸಿದ ಸ್ಥಳದಲ್ಲಿ ಆಳವಾದ ಗುಂಡಿ ಉಂಟಾಗಿದ್ದು ನೀರು ಉಕ್ತಾ ಇದೆ. ಮೋಟಾರ್ ಅಳವಡಿಸಿ ಗುಂಡಿಯಿಂದ ನೀರನ್ನ ಹೊರ ಹಾಕ್ತಾ ಇದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲೂ ಕೂಡ ಭಾರಿ ಮಳೆ ಆಗ್ತಾ ಇದೆ. ನಿನ್ನೆಯಿಂದ ಸುರಿತಾ ಇರುವಂತ ಮಳೆಗೆ ಹತ್ತಿ, ಭತ್ತ, ಈರುಳ್ಳಿ ಹೊಲಗಳಿಗೆಲ್ಲ ನೀರು ನುಗ್ಗಿಬಿಟ್ಟಿದೆ. ಬೆಳೆ ಸರ್ವನಾಶ ಆಗಿದೆ. ದೊಡ್ಡಘಟ್ಟ ಚಿರಡೋಣಿ ಗ್ರಾಮದ ರಸ್ತೆ ಸಂಪರ್ಕ ಸ್ಥಗಿತಗೊಂಡಿದೆ. ಲೋಕಿಕೆರೆ ತುರ್ಚಘಟ್ಟ ಗ್ರಾಮದ ಮನೆಗಳಿಗೆ ಜಿಲ್ಲಾಧಿಕಾರಿ ಮತ್ತು ತಹಶೀಲ್ದಾರ್ ಎಲ್ಲ ಭೇಟಿ ನೀಡಿ ಪರಿಸ್ಥಿತಿಯೆಲ್ಲ ಅವಲೋಕಿಸಿದ್ದಾರೆ. ಏಷ್ಯಾ ಖಂಡದ ಎರಡನೇ ಅತಿ ದೊಡ್ಡ ಕೆರೆ ಸೂಳೆ ಕೆರೆ, ತುಂಬೋಕೆ ಒಂದಡಿ ಮಾತ್ರ ಬಾಗಿ ಇದೆ ಅಂತೆ. ಅತಿ ದೊಡ್ಡದಾದಂಥ ಕೆರೆ ಇದು, ಏಷ್ಯಾದಲ್ಲೇ ಎರಡನೇ ಅತಿ ದೊಡ್ಡ ಕೆರೆ. ಧಾರಾಕಾರ ಮಳೆ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಕೆಎಂ ದೊಡ್ಡಿಯ ಹೆದ್ದಾರಿಯಲ್ಲಿ ನೀರು ನಿಂತಿದೆ. ಭಾರತಿ ಕಾಲೇಜಿನ ಬಸ್ ನಿಲ್ದಾಣದ ಬಳಿ ನಿಂತಿದ್ದಂತಹ ಈ ನೀರಿನಲ್ಲಿ ಯುವಕನೊಬ್ಬ ಈಜಾಡಿದ್ದಾನೆ. ಕೊನೆಗೆ ಸ್ಥಳೀಯರು ಬುದ್ಧಿ ಹೇಳಿ ಆತನನ್ನು ಕಳಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಸತತ ಎರಡು ದಿನಗಳಿಂದ ಮಳೆ ಸುರಿತಾ ಇದೆ. ನಾಲ್ಕು ವರ್ಷಗಳ ಬಳಿಕ ಐತಿಹಾಸಿಕ ಕೋಟೆ ತಪ್ಪಲಿನಲ್ಲಿರುವಂತಹ ಅಕ್ಕ ತಂಗಿ ಹೊಂಡ ಉಕ್ಕಿ ಹರಿತಾ ಇದೆ. ಒನಕೆ ಓಬವನ ಕಿಂಡಿ ಮೂಲಕ ನೀರು ಹರಿದು ಹೋಗ್ತಾ ಇರೋದ್ರಿಂದ ಜಲಪಾತವೇ ಸೃಷ್ಟಿಯಾಗಿದೆ. ಈ ಅಪರೂಪದ ದೃಶ್ಯ ಕಣ್ತುಂಬಿಕೊಳ್ಳೋಕೆ ಜಿಲ್ಲೆಯ ನಾನಾ ಭಾಗಗಳಿಂದ ಜನಸಾಗರವೇ ಹರಿದು ಬರ್ತಾ ಇದೆ. ಕೊರೋನಾ ಮತ್ತು ಮಳೆ ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಕೆಲವರು ಸೋಂಕು ಭೀತಿ ನಡುವೆಯೂ ಕೂಡ ವೀಕೆಂಡ್ ಅನ್ನೋ ಕಾರಣಕ್ಕೆ ಪ್ರವಾಸಿ ತಾಣಗಳಿಗೆ ಮುಗಿಬಿತ್ತು. ಓಪನ್ ಮಾಡಾಯ್ತಲ್ಲ, ನಮ್ಮನ್ನ ಯಾರು ತಡೆಯೋರು? ಅಲ್ಲಿಗೆ ಮುಗೀತು, ಹೋಗ್ತಾ ಇರ್ತೀವಿ, ನೀವ್ ಯಾರು ಕೇಳೋರು ನಮ್ಮನ್ನ? ಕೊರೋನಾ ಲಾಕ್ಡೌನ್ ನಿಂದ ಹಲವು ತಿಂಗಳು ಪ್ರವಾಸಿ ತಾಣಗಳೆಲ್ಲ ಬಂದ್ ಆಗಿದ್ದು, ಆದ್ರೆ ಈಗ ಸರ್ಕಾರ ಲಾಕ್ ಫ್ರೀ ಮಾಡಿದೆ. ಪ್ರವಾಸಿ ತಾಣಗಳೆಲ್ಲ ಜನರಿಂದ ತುಂಬಿ ತುಳುಕ್ತಾ ಇವೆ. ಮಾಸ್ಕ್ ಹಾಕದೆ ಸಾಮಾಜಿಕ ಅಂತರ, ಏನದು ಮಾಸ್ಕ್ ಹಾಕೊಳ್ಳೋದಂದ್ರೆ ಸಾಮಾಜಿಕ ಅಂತರ ಏನೇನು ಅವ್ರು ಕೇಳ್ತಾ ಇರೋ ಪ್ರಶ್ನೆ. ಸೊ ಗುಂಪು ಸೇರಿ ಮೋಜು ಮಸ್ತಿ ಮಾಡ್ತಾ ಇದ್ದಾರೆ. ಎಂಟು ಪ್ರವಾಸಿ ತಾಣಗಳಲ್ಲಿ ಹೇಗಿತ್ತು ಪರಿಸ್ಥಿತಿ ನೋಡೋಣ ಒಂದೊಂದಾಗಿ. ಫಸ್ಟ್ ನಾವು ನೋಡೋದಾದ್ರೆ ವೀಕೆಂಡ್ ಹಿನ್ನೆಲೆಯಲ್ಲಿ ವಿಶ್ವವಿಖ್ಯಾತ ನಂದಿ ಬೆಟ್ಟದಲ್ಲಿ ಜನ ಜಾತ್ರೆಯೇ ಸೇರ್ಪಡೆಯಾಗಿತ್ತು. ಕರ್ನಾಟಕ ಅಲ್ಲದೆ ಹೊರ ರಾಜ್ಯಗಳ ಸಾವಿರಾರು ಪ್ರವಾಸಿಗರು ಕೂಡ ಸೇರಿದ್ರು. ಕೊರೋನಾ ಭಯ ಇಲ್ಲದೆ ಫೋಟೋ ಸೆಲ್ಫಿಗಾಗಿ ಮುಗಿಬಿದ್ರು. ವ್ಯೂ ಪಾಯಿಂಟ್ನಲ್ಲಿ ಗುಂಪು ಗುಂಪಾಗಿ ಸೆಲ್ಫಿ ತೆಗೆದುಕೊಳ್ಳಲು ಬ್ಯುಸಿ ಆಗಿಬಿಟ್ಟಿದ್ರು. ಮಾಸ್ಕ್ ಸಾಮಾಜಿಕ ಅಂತರ ಕಡ್ಡಾಯ ಮಾಡಿದ್ರು ಕೂಡ ಎಲ್ಲವನ್ನ ಮರ್ತಂತೆ ಕಂಡು ಬಂತು ಜನರ ವರ್ತನೆ. ವ್ಯೂ ಪಾಯಿಂಟ್ ಬಳಿಯ ಮಂಟಪ ಹತ್ತಿ ಹುಚ್ಚಾಟ ಬೇರೆ ಮೆರೆದ್ರು. ಮಂಟಪಕ್ಕೆ ಹೋಗ್ಬೇಕಂತ ತುಂಬಾ ಕಾಯ್ಕೊಂಡಿದ್ರು. ಅದು ಈ ರೇಂಜ್ ಹೋಗ್ತಾರೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಬೇರೆ ಬೇರೆ ಕಡೆಯಿಂದ ನಂದಿ ಬೆಟ್ಟಕ್ಕೆ ಜನ ಸೇರ್ಕೊಂಡಿದ್ದಾರೆ, ಮುಗಿ ಬೀಳ್ತಾ ಇದ್ದಾರೆ. ಮಾಸ್ಕ್ ಯಾಕೆ ಹಾಕಿಲ್ಲ ಅಂತ ಅಂದ್ರೆ ನಾವಿಲ್ಲಿ ಮೋಜಿಗಾಗಿ ಬಂದಿದ್ದೀವಿ, ಇಲ್ಲೆಲ್ಲಾದ್ರೂ ಹಾಕೊಳಕ್ ಆಗುತ್ತಾ ಅಂತ ಒಳಕ್ಕೆ ಜನ ಕೇಳ್ತಾ ಇದ್ರು. ಕಂಡು ಅಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಇಲ್ಲ, ರೂಲ್ ಮಾಡಿದ್ದಾರೆ. ಅಲ್ಲಿ ಯಾರು ಮಾಸ್ಕ್ ಹಾಕಿಲ್ಲ ಫೈನ್ ಹಾಕಿ ಅಂತ ಅದು ಎಷ್ಟು ಮಟ್ಟಕ್ಕೆ ಹಾಕ್ತಾ ಇದ್ದಾರೋ ಏನ್ ಕಥೆನೋ ಗೊತ್ತಿಲ್ಲ. ಬಟ್ ಅದರಲ್ಲಿ ತುಂಬಾ ಬೇಸರ ಆಗಿದ್ ನನಗೆ ಏನು ಅಂತಂದ್ರೆ, ನೋವಿನ ಸಂಗತಿ ದಿವ್ಯಾ, ಆ ವಿಚಾರಕ್ಕೆ ಹೋಗ್ಬಿಡ್ತೀನಿ ಒಂದೇ ಒಂದು ಹಿಂದಿನ ದೃಶ್ಯಕ್ಕೆ. ಏನು ಅಂದ್ರೆ ಅಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ, ಅದು ಏನು ಅಂತಂದ್ರೆ ಪೌರಾಣಿಕವಾಗಿರುವಂತ ಜಾಗ, ಅದು ಪುರಾತನವಾಗಿರುವಂತ ಒಂದು ಕಟ್ಟಡ. ಅದು ಅದ್ರ ಮೇಲ್ಗಡೆಗೆ ಎಲ್ಲಿ ಹತ್ತಬೇಡಿ ಅಂತ ಜಾಗ ಇದೆಯೋ ಅದ್ರ ಮೇಲೆ ಹತ್ಕೊಂಡು ಮೇಲ್ಗಡೆಗೆ ಹತ್ತಾರೆ ಅಂತಂದ್ರೆ ವಿದ್ಯಾವಂತರು ಅದ್ರ ಮೇಲೆ ಹತ್ತಿ ಅಲ್ಲಿ ಬೈದರೂ ಕೂಡ ಅವ್ರನ್ನ ನಮಗೆ ಏನು ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ವಿದ್ಯಾವಂತರ ಹೀಗೆ ಮಾಡಿದ್ರೆ ವಿದ್ಯಾವಂತರೇ ಒಳ್ಳೇದು ಅಂತ ಅನ್ಸುತ್ತಪ್ಪ, ನಿಮ್ಗೆ ಏನು ಹೇಳಬೇಕು ಅರ್ಥ ಆಗಲ್ಲ. ಅದ್ರ ಮೇಲೆ ಕಟ್ಟಡದ ಮೇಲ್ಗಡೆಗೆ ತಾಯಿ ತಲೆಗೆ ಹಾಕೋಬೇಕು. ಓಕೆ ಬಿಡಿ, ಏನು ಮಾಡ್ತೀರಾ ಇವರೇ ಹಿಂಗೆ ಮಾಡೋದಾದರೆ. ಇನ್ನು ಲಾಲ್ಬಾಗಿಗೆ ಬರೋಣ. ಬೆಂಗಳೂರಿನಲ್ಲಿ ಸಸ್ಯಕಾಶಿಯಲ್ಲಿ ಕೊರೋನಾಗೆ ಡೋಂಟ್ ಕೇರ್ ಅಂತ ಜನ ವಾಕಿಂಗ್ನಲ್ಲಿ ಬ್ಯುಸಿ ಆಗಿದ್ರು. ಲಾಲ್ಬಾಗ್ ಗೇಟ್ನಲ್ಲಿ ಥರ್ಮಲ್ ಸ್ಕ್ಯಾನಿಂಗು, ಟೆಂಪರೇಚರ್ ಚೆಕ್ ಮಾಡಿ ಒಳಗೆ ಬಿಟ್ಟರು ಕೂಡ ಒಳಗಿಡೋದ್ ಕೂಡಲೇ ಜನ ಮಾಸ್ಕ್ ತೆಗೆದು ಸಾಮಾಜಿಕ ಅಂತರ ಮರೆತು ಗುಂಪು ಗುಂಪಾಗಿ ಸೇರ್ಕೊಂಡ್ರು. ಲಾಲ್ಬಾಗ್ ಮುಖ್ಯದ್ವಾರದಲ್ಲಿ ಉಚಿತ ಕೊರೋನಾ ಟೆಸ್ಟ್ ಅಂದರೂ ಕೂಡ ಯಾರು ಟೆಸ್ಟ್ ಮಾಡಿಸ್ಕೊಳ್ಳೋಕ್ಕೂ ಮುಂದೆ ಬರಲಿಲ್ಲ. ಪಾಸಿಟಿವ್ ಬರುತ್ತೆ ಟೆಸ್ಟ್ ಮಾಡಿಸಲ್ಲ ಅಂತ ಜನ.
ಚೆಕಪ್ ಮಾತ್ರ ಬೇಡ, ಎಲ್ಲ ಮೋಜು ಬೇಕು. ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿಗೆ ಇವತ್ತು ಸಾವಿರಾರು ಜನ ಭೇಟಿ ಕೊಟ್ಟಿದ್ರು. ಕೊರೋನಾ ಭಯ ಇಲ್ಲದೆ ಮಾಸ್ಕ್ ಹಾಕದೆ ಸಾಮಾಜಿಕ ಅಂತರ ಕಾಯ್ದುಕೊಳ್ಳದೆ ಫೋಟೋ ಸೆಲ್ಫಿಗಾಗಿ ಅಲ್ಲೂ ಕೂಡ ಮುಗಿಬಿದ್ದಿದ್ರು. ಹಲವು ಪ್ರವಾಸಿಗರು ಪಬ್ಲಿಕ್ ಟಿವಿ ಕ್ಯಾಮೆರಾ ನೋಡ್ತಿದ್ದ ಹಾಗೆ ಮಾಸ್ಕ್ ಹಾಕೊಂಡು ಪೋಸ್ ಕೊಟ್ರು. ಉಡುಪಿಯಲ್ಲಿ 18-19 ಸಾವಿರ ಕೊರೋನಾ ಕೇಸ್ ಇದೆ. ಆ ಭಯಾನೇ ಇಲ್ಲದೆ ಮಲ್ಪೆ ಬೀಚ್ನಲ್ಲಿ ಇವತ್ತು ಪ್ರವಾಸಿಗರೆಲ್ಲ ತುಂಬ ತುಳುಕ್ತಾ ಇದ್ರು. ಸಾವಿರಾರು ಮಂದಿ ಬೀಚ್ನಲ್ಲಿ ಮೋಜು ಮಸ್ತಿ ಮಾಡಿದ್ರು. ಆದರೆ ಸಾಮಾಜಿಕ ಅಂತರ ಆಗಲಿ ಮಾಸ್ಕ್ ಧರಿಸಿದ್ದಾಗಲಿ ಕಂಡು ಬರಲಿಲ್ಲ. ಎಲ್ಲರೂ ಕೊರೋನಾವನ್ನ ಮರ್ತೇ ಹೋದಂತೆ ಮಾತಾಡಿದ್ರು. ಎಷ್ಟು ದಿನ ಅಂತ ಮನೇಲಿ ಇರೋಕ್ಕಾಗತ್ತೀರಿ, ಅದಕ್ಕೆ ಎಂಜಾಯ್ ಮಾಡೋಕೆ ಬಂದ್ವಿ. ಎಂಜಾಯ್ ಮಾಡೋಕೆ ಬಂದಾಗ ಮಾಸ್ಕ್ ಹಾಕ್ಕೊಳ್ಳೋಕ್ಕಾಗತ್ತಾ? ನೀವು ಹಾಕ್ಕೊಳ್ಬೇಡಿ, ಕೊರೋನಾ ಎಂಜಾಯ್ ಮಾಡುತ್ತೆ ನಿಮ್ಮ ಜೊತೆಗಷ್ಟೇ. ನಮ್ಮ ಕಳಕಳಿ ಇಷ್ಟೇ. ನಿಮಗೆ ಒಬ್ರು ಯಾರೋ ಹೇಳ್ತಾ ಇದ್ರು ಮಡಿಕೇರಿಲಿ ಒಬ್ರು, ಏನೋ ಮಾಸ್ಕ್ ಹಾಕೊಂಡ್ರು ಸಾಯ್ತೀವಿ, ಹಾಕೊಳ್ಳಿದ್ರು ಸಾಯ್ತೀವಿ, ಏನು ಕೊರೋನಾ ಬರಲ್ವಾ ಅಂತ ಹೇಳಿ. ನಿಮಗೆ ಏನಾಗಬೇಕು, ನಿಮಗೆ ಸಾಯಬೇಕು ಬದುಕಬೇಕು ಅನ್ನೋದು ನಿಮಗೆ ಬಿಟ್ಟಿದ್ದು. ಆದರೆ ಇನ್ನೊಬ್ರನ್ನ ಸಾಯಿಸ್ಬಿಡ್ರಪ್ಪ ನೀವು ಮಾಸ್ಕ್ ಹಾಕೊಳ್ಳಾರ್ದೆ ಅಂತ ನಮ್ಮಷ್ಟೇ ಕಳಕಳಿ ಇರೋದಿಷ್ಟೇ. ನಿಮಗೆ ಐತೋ ಇಲ್ಲೋ ಬೇರೆದು, ಇನ್ನೊಬ್ಬರಿಗೆ ನಿಮ್ಮಿಂದ ತೊಂದರೆ ಆಗಬೇಡಿ. ಪಾಪ ಯಾರ್ಯಾರಿಗೆ ಏನೇನು ಸಮಸ್ಯೆ ಇದೆಯೋ ಗೊತ್ತಿಲ್ಲ, ಅವರವ್ರು ಅನುಭವಿಸುವಂಥ ಸಂಕಟ ನೋವು ಇರುತ್ತೆ. ಯಾರಿಗಾದರೂ ಈ ಮಾಸ್ಕ್ ಹಾಕೊಳ್ಳಾರ್ದವರು ದಯವಿಟ್ಟು, ಈ ಕೊರೋನಾದಿಂದ ಸಾವನ್ನಪ್ಪಿರುವಂಥ ಮನೆ ಇದೆಯಲ್ಲ, ಅವರನ್ನು ಹೋಗಿ ಒಂದ್ಸಲ ಕೇಳಿ ಹೇಗಿರುತ್ತೆ ಈ ಪರಿಸ್ಥಿತಿ ಅಂತೇಳಿ. ಸಂಕಟ ಪಟ್ಟವ್ರಿಗೆ ಗೊತ್ತಾಗುತ್ತೆ ಏನು ಅಂತೇಳಿ. ನೀವು ಮಜಾ ಮಾಡ್ತಾ ಇದ್ದೀರಾ, ಬೇಡ ಅಂತ ಹೇಳ್ತಾ ಇಲ್ಲ, ಕಳಕಳಿ ಇಷ್ಟೇ, ಮಾಸ್ಕ್ ಹಾಕ್ಕೊಳ್ಳಿ. ಓಕೆ, ಇನ್ನು ಕೊರೋನಾ ಮಹಾಸ್ಫೋಟದ ಮಧ್ಯೆ ನಡೀತಾ ಇದ್ದಂಥ ವಿದ್ಯಾಗಮ ತರಗತಿನೋ ಬ್ರೇಕ್ ಬಿದ್ದಿದೆ ಈಗ. ಆದರೆ ವಿದ್ಯಾಗಮ ಕ್ಲಾಸ್ ನಡೆಸಿದ ಶಿಕ್ಷಕರು ಮಾತ್ರ ಸಂಕಷ್ಟವನ್ನು ಎದುರಿಸ್ತಾನೇ ಇದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಮತ್ತೆ 4 ಶಿಕ್ಷಕರಿಗೆ ಕೊರೋನಾ ದೃಢಪಟ್ಟಿದೆ. ಈ ಶಿಕ್ಷಕರ ತರಗತಿಗಳಿಗೆ ಹಾಜರಾಗಿದ್ದ ಆಳಂದ ತಾಲೂಕಿನ ಚಿಂಚನಸೂರು ಗ್ರಾಮದ ಮಕ್ಕಳಿಗೆ ಈಗ ಸೋಂಕಿನ ಭೀತಿ ಎದುರಾಗಿದೆ. ಈ ಬೆನ್ನಲ್ಲಿ ಶಿಕ್ಷಕರ ಆರೋಗ್ಯದ ದೃಷ್ಟಿಯಿಂದ ಅಕ್ಟೋಬರ್ 12-30 ಮಧ್ಯಂತರ ರಜೆ ಘೋಷಿಸಿ ಸಿಎಂ ಯಡಿಯೂರಪ್ಪ ಆದೇಶವನ್ನು ಹೊರಡಿಸಿದ್ದಾರೆ. ಇದಕ್ಕೂ ಮೊದಲು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಶಿಕ್ಷಕರಿಗೆ ರಜೆ ನೀಡಬೇಕು ಅಂತ ಟ್ವೀಟ್ ಮೂಲಕ ಸರ್ಕಾರದ ಮೇಲೆ ಒತ್ತಡ ಹೇರಿದ್ರು. ಸಿಎಂ ಮಧ್ಯಂತರ ರಜೆ ಆದೇಶಿಸ್ತಾ ಇದ್ದಂತೆ ಸರ್ಕಾರದ ಕ್ರಮವನ್ನು ಎಚ್ ಡಿ ಕೆ ಸ್ವಾಗತಿಸಿದರು. ಇನ್ನು ಕೊರೋನಾ ಸೋಂಕಿಗೆ ತುತ್ತಾಗಿರುವಂತಹ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಹೋಮ್ ಐಸೋಲೇಷನ್ ನಿಂದ ಆಸ್ಪತ್ರೆಗೆ ಶಿಫ್ಟ್ ಆಗಿದ್ದಾರೆ. ವೈದ್ಯರ ಸಲಹೆ ಮೇರೆಗೆ ಸ್ನೇಹಿತರ ಚಿಕ್ಕ ಆಸ್ಪತ್ರೆಗೆ ದಾಖಲಾಗಿದ್ದೀನಿ, ನನ್ನ ಆರೋಗ್ಯದ ಬಗ್ಗೆ ಆತಂಕ ಪಡೋ ಅಗತ್ಯ ಇಲ್ಲ ಅಂತ ಟ್ವೀಟ್ ಮೂಲಕ ತಿಳಿಸಿದ್ದಾರೆ. ಶಿಕ್ಷಕರ ಚುನಾವಣೆ ಬಂತಲ್ಲ ಈಗ MLCದು, ಎಲ್ಲರಿಗೂ ಶಿಕ್ಷಕರ ಮೇಲೆ ಸಿಕ್ಕಾಪಟ್ಟೆ ಪ್ರೀತಿ. ಲಾಕ್ಡೌನ್ ಆದಾಗ ಈ ಕೊರೋನಾ ಟೈಮಲ್ಲಿ ಪಾಪ ಶಿಕ್ಷಕರು ಒದ್ದಾಡ್ತಾ ಇದ್ರಲ್ಲ, ಯಾಕೆ ಯಾರು ನೆನಪಾಗಲಿಲ್ಲ ಶಿಕ್ಷಕರು? ಇದು ರಾಜ್ಯದಲ್ಲಿ ಕೊರೋನಾ ಅಟ್ಟಹಾಸ ಮುಂದುವರೆದಿದೆ. 100,000 ಟೆಸ್ಟ್ ಅನ್ನು ನಡೆಸಲಾಗಿದೆ. ಇದರಲ್ಲಿ 9,523 ಅಂದ್ರೆ 9.5% 9.5% ಬರ್ತಾ ಇದೆ ಅಂತ ಅರ್ಥ. ಕೊರೋನಾ ಪಾಸಿಟಿವ್ ಬಂದಿದೆ, ಒಟ್ಟು ಸೋಂಕಿತರ ಸಂಖ್ಯೆ 7,10,000 ಈಗ ದಾಟಿದೆ. ನಿನ್ನೆ 75 ಬಲಿಯಾಗಿದ್ರು. ಒಟ್ಟು ಮೃತರ ಸಂಖ್ಯೆ 9,966 ಆಗಿದೆ ಈಗ. ನಾಳೆ 10,000 ದಾಟುತ್ತೆ ಸಾವಿನ ಸಂಖ್ಯೆ ನೋಡಿ. ಇನ್ನು ಇಂದು ಡಿಸ್ಚಾರ್ಜ್ ಆದವರ ಸಂಖ್ಯೆ 10,000 ದಾಟಿದೆ. ಬೆಂಗಳೂರಿನಲ್ಲಿ 4,623, ಮೈಸೂರಿನಲ್ಲಿ 544, ಹಾಸನದಲ್ಲಿ 463, ಚಿತ್ರದುರ್ಗದಲ್ಲಿ 378, ಬೆಳಗಾವಿಯಲ್ಲಿ 331 ಪ್ರಕರಣಗಳು ವರದಿಯಾಗಿವೆ. ಕೊರೋನಾಗೆ ಔಷಧಿ ಕಂಡುಹಿಡಿಯಲು ವಿಶ್ವಾದ್ಯಂತ ಪ್ರಯತ್ನಗಳು ನಡೀತಾ ಇದೆ. ಹಲವಾರು ಮಂದಿ ಗುಣಮುಖರಾಗಿದ್ದಾರೆ. ಆದರೆ ಇದೇ ರೀತಿಯಲ್ಲಿ ಗುಣಮುಖರಾಗಿ ಹೊರಬಂದಂತಹವರು ನಾನಾ ಸಮಸ್ಯೆಗಳಿಗೆ ಈಗ ಒಳಗಾಗ್ತಾ ಇದ್ದಾರೆ ಅನ್ನೋದು ವಿಷಯ. ಹೃದಯ ಸಂಬಂಧಿ ಕಾಯಿಲೆ, ಶ್ವಾಸಕೋಶದಲ್ಲಿ ಸಮಸ್ಯೆ ಇರುವ ಸೋಂಕಿತರಿಗೆ ಚಿಕಿತ್ಸೆ ವೇಳೆ ನೀಡುವಂತಹ ಔಷಧಿಯೇ ಮಾರಕವಾಗ್ತಾ ಇದೆಯೇ ಎಂಬ ಅನುಮಾನ ಶುರುವಾಗಿದೆ. ಸೋಂಕಿನಿಂದ ಗುಣಮುಖರಾದ 55 ವ್ಯಕ್ತಿಯ ರಕ್ತ ಹೆಪ್ಪುಗಟ್ಟಿದೆ. ಕೋವಿಡ್ ನಿವಾರಣೆಗೆ ನೀಡ್ತಾ ಇರುವಂತಹ ಔಷಧಿಗಳ ಸೈಡ್ ಎಫೆಕ್ಟ್ ಕುರಿತು ಆರೋಗ್ಯ ಇಲಾಖೆಯೂ ಕೂಡ ಮಾಹಿತಿಯನ್ನ ಕೊಡ್ತಾ ಇಲ್ಲ. ಕೇವಲ ಇದಷ್ಟೇ ಅಲ್ಲ, ಹಲವು ರೋಗ ಸಮಸ್ಯೆ ಆರೋಗ್ಯದ ಮೇಲೆ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದೆ. ಹಾಗಾದ್ರೆ ಏನೆಲ್ಲ ಸಮಸ್ಯೆಗಳಾಗುತ್ತೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಿಂದೆ ಆಗ್ಲೇ ಜಯದೇವ ಆಸ್ಪತ್ರೆಯ ವೈದ್ಯರಾಗಿರುವಂತಹ ಡಾಕ್ಟರ್ ಮಂಜುನಾಥ್ ಅವರು ಪಬ್ಲಿಕ್ ಟಿವಿ ಮೂಲಕ ಹೇಳಿದ್ರು, ಈ ರಕ್ತ ಹೆಪ್ಪುಗಟ್ಟೋದೆಲ್ಲ ಕಾಮನ್ ಆಗ್ಬಿಡುತ್ತೆ, ಆದ್ರೆ ಅದನ್ನ ನಿವಾರಿಸ್ಲಿಕ್ಕೆ ಅಂತಲೇ ನಾವು ಮಾತ್ರೆಗಳನ್ನ ಕೊಡ್ತೀವಿ, ಅದನ್ನ ಅವ್ರು ತಗೊಳ್ಬೇಕಾಗತ್ತೆ ಅಂತ. ಬಟ್ ಈ ಕೇಸ್ ಅಲ್ಲಿ ಅವ್ರು ಏನ್ ತಗೊಂಡಿದ್ರು ಇಲ್ವೋ ಗೊತ್ತಿಲ್ಲ. ನಡಹಬ್ಬ ಐತಿಹಾಸಿಕ ಮೈಸೂರು ದಸರಾ ಮೇಲೆ ಕೊರೋನಾ ಕರಿನೆರಳು ಇರೋದ್ರಿಂದ ಸರ್ಕಾರ ಎಚ್ಚರಿಕೆ ಹೆಜ್ಜೆ ಇಡತಾ ಇದೆ. ದಸರಾ ಆಚರಣೆಯಿಂದ ಸೋಂಕು ಹಬ್ಬೋದನ್ನು ತಡೆದು ಕಳಂಕ ಮುಕ್ತ ದಸರಾ ಆಚರಣೆಗಾಗಿ ಖುದ್ದು ಸಿಎಂ ನಿಗಾ ವಹಿಸಿದ್ದಾರೆ. ಹಿನ್ನೆಲೆಯಲ್ಲಿ ಇವತ್ತು ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಬಿಎಸ್ ಯಡಿಯೂರಪ್ಪನವರು ಸಭೆ ನಡೆಸಿದ್ರು. ಕೋವಿಡ್ ಮಾರ್ಗಸೂಚಿಗಳನ್ನು ಕಡ್ಡಾಯವಾಗಿ ಪಾಲಿಸಿ ಸೋಂಕು ಹಬ್ಬದಂತೆ ಎಚ್ಚರಿಕೆಯಿಂದ ಸಿದ್ಧತೆಗಳನ್ನು ಮಾಡಿಕೊಳ್ಳಿ ಅಂತ ಡಿಸಿ ಸೇರಿ ಇತರೆ ಅಧಿಕಾರಿಗಳಿಗೆ ಸೂಚಿಸಿದ್ರು. ದಸರಾ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಕೆಲವೇ ದಿನಗಳು ಬಾಕಿ ಇದೆ. ಸೊ ಭರದಿಂದ ಸಿದ್ಧತೆಗಳೆಲ್ಲ ನಡೀತಾ ಇವೆ. ಸ್ವಾಮಿತ್ವ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ಆಸ್ತಿ ಹಕ್ಕಿನ ಕಾರ್ಡ್ ಅನ್ನು ನೀಡುವ ಯೋಜನೆಯನ್ನು ಪ್ರಧಾನಿ ಮೋದಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚಾಲನೆ ಕೊಟ್ಟರು. ಈ ಸ್ವಾಮಿತ್ವ ಕಾರ್ಡ್ನಲ್ಲಿಯೇ ಎಲ್ಲಾ ಆಸ್ತಿಗಳ ದಾಖಲೆಗಳು ಅಡಕವಾಗಿರುತ್ತೆ. ಗ್ರಾಮೀಣ ಕುಟುಂಬಗಳು ಸಾಲ ಮತ್ತು ಇತರೆ ಹಣಕಾಸು ಸೌಲಭ್ಯ ಪಡೆಯಲು ಈ ಕಾರ್ಡ್ ಅನ್ನು ಬಳಕೆ ಮಾಡಬಹುದು. ಕರ್ನಾಟಕದ 2 ಗ್ರಾಮಗಳು ಸೇರಿದಂತೆ ದೇಶಾದ್ಯಂತ 763 ಗ್ರಾಮಗಳು 1,00,000 ಕುಟುಂಬಗಳನ್ನು ಈ ಯೋಜನೆಯಡಿಯಲ್ಲಿ ತರಲಾಗಿದೆ.
ಉತ್ತರ ಪ್ರದೇಶದಲ್ಲಿ ಇವತ್ತು ಉಪಚುನಾವಣೆ ಟಿಕೆಟ್ ವಿಚಾರವಾಗಿ ಕಾಂಗ್ರೆಸ್ನಲ್ಲಿ ಘರ್ಷಣೆ ನಡೆದಿದೆ. ಕಾಂಗ್ರೆಸ್ ನಾಯಕಿಯೊಬ್ಬರ ಮೇಲೆ ಪಕ್ಷದ ಕಾರ್ಯಕರ್ತರೇ ಹಲ್ಲೆ ನಡೆಸಿಬಿಟ್ಟಿದ್ದಾರೆ. ದಿಯೋರಿಯಾದಲ್ಲಿ ಉಪಚುನಾವಣೆ ಸಂಬಂಧ ನಡೀತಾ ಇದ್ದಂತ ಸಭೆಯಲ್ಲಿ ಅತ್ಯಾಚಾರ ಆರೋಪಿ ಮುಕುಂದ್ ಮಣಿಭಾಸ್ಕರ್ಗೆ ಟಿಕೆಟ್ ಕೊಟ್ಟಿದ್ದನ್ನು ಕೈನಾಯಕಿ ತಾರಾ ಯಾದವ್ ತೀವ್ರವಾಗಿ ವಿರೋಧಿಸ್ತಾರೆ. ಇದರಿಂದ ಸಿಟ್ಟಿಗೆದ್ದ ಭಾಸ್ಕರ್ ಅವರ ಅನುಚರರು ಯಾರಿದ್ದಾರೆ ಅವರೆಲ್ಲ ಸಭೆಯಲ್ಲೇ ತಾರಾ ಯಾದವ್ ಮೇಲೆ ಹೇಡ್ ರೌಡಿಗಳ ರೀತಿಯಲ್ಲೇ ದಾಳಿ ನಡೆಸಿದರು. ನೋಡಿ ದೃಶ್ಯ ಹೇಗಿದೆ. ಘಟನೆ ಸಂಬಂಧ ಟ್ವೀಟ್ ಮಾಡಿರುವಂತಹ ತಾರಾ ಯಾದವ್, ಈ ಪ್ರಕರಣದಲ್ಲಿ ಪ್ರಿಯಾಂಕಾ ಗಾಂಧಿ ತಮಗೆ ನ್ಯಾಯ ನೀಡುತ್ತಾರೆ ಅಂತ ಭಾವಿಸ್ತಾ ಇದ್ದೇನೆ. ಇತ್ತ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿ ಟಿ ರವಿ ಹಲ್ಲೆ ದೃಶ್ಯವನ್ನು ಟ್ವಿಟರ್ನಲ್ಲಿ ಪೋಸ್ಟ್ ಮಾಡಿ ಕಾಂಗ್ರೆಸ್ ಕಾಲೆಳೆದಿದ್ದಾರೆ. ಎನ್ ಎನ್ಸಿಡಬ್ಲ್ಯೂ ಕೂಡ ಅಕ್ರಮಕ್ಕೆ ಮುಂದಾಗಿದೆ.